ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ VTU ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು VTU ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರೆ ಇಯರ್ ಬ್ಯಾಕ್ ಸಿಸ್ಟಮ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾ, ಅದು ಹೇಗೆ ಅಪ್ಲಿಕಬಲ್ ಆಗುತ್ತೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬ್ಯಾಕ್ಲಾಗಿದ್ರೆ ಫೈನಲ್ ಇಯರ್ಗೆ ಹೋಗೋಕ್ಕಾಗೋದಿಲ್ವ, ಕ್ರೈಟೀರಿಯಾ ಏನಿದೆ, VTU ರೂಲ್ಸ್ ಹೇಗೆ ರೀತಿ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಚಾನಲ್ಗೆ ಹೊಸ ಬರೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಎಷ್ಟಿದೆ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಇದು VTU ಬಂದುಬಿಟ್ಟು ಇಯರ್ ಬ್ಯಾಕ್ ಸಿಸ್ಟಮ್ನ ನಿಮ್ಗೆ ಗೊತ್ತಿರೋ ಹಾಗೆ 2 ವರ್ಷ ಸತತ COVID-19 ಇರೋ ಕಾರಣ 2 ವರ್ಷ ಸತತ ಕ್ಯಾನ್ಸಲ್ ಮಾಡಿದ್ದಾರೆ, ಅಪ್ಲಿಕೇಬಲ್ ಆಗೋದಿಲ್ಲ ಅಂತ. ಬಟ್ ಈ ವರ್ಷದಿಂದ ನಿಮಗೆ ಇಯರ್ ಬ್ಯಾಕ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಕಡಿಮೆ, ಕ್ಯಾನ್ಸಲ್ಲೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಯಾವುದೇ ರೀತಿ ಕೋವಿಡ್ ಇರೋ ಕಾರಣ ಮಾತ್ರ ಮಾಡಿದರು. ಈಗ ಈ ವರ್ಷದಿಂದ ನಿಮಗೆ ಇಯರ್ ಬ್ಯಾಕ್ ಸಿಸ್ಟಮ್ ಅಥವಾ ಕ್ಯಾರಿ ಓವರ್ ಸಿಸ್ಟಮ್ ಡಿಟೇಲ್ ಸಿಸ್ಟಮ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡುವ ಸಾಧ್ಯತೆ ಕಡಿಮೆ ಇರುತ್ತೆ. ನಂತರ ನೀವು ನೋಡ್ಬೋದು ಇಯರ್ ಬ್ಯಾಕ್ ಸಿಸ್ಟಮ್ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನಂತರ ಬಂದುಬಿಟ್ಟು ಇದಕ್ಕೆ ಇದು ಬಂದುಬಿಟ್ಟು ಮೇನ್ ಬಂದುಬಿಟ್ಟು ರೆಗ್ಯುಲರ್ ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ತಿಳಿಸ್ಕೊಡ್ತೀನಿ. ಇದು ಲ್ಯಾಟರಲ್ ವಿದ್ಯಾರ್ಥಿಗಳಿಗೆ ಅನ್ವಯಿಸೋದಿಲ್ಲ, ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ. ಇಲ್ಲಿ ಏನು ಹೇಳಿದಾರೆ, 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು 4 ಇದ್ದರೆ ಓಕೆ, 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ನೀವು 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ಸೆಕೆಂಡ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ನೀವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರ ಅಂದ್ಕೊಂಡ್ರೆ 4ಕ್ಕಿಂತ 4 ಇದ್ದರೆ ನಡೀತಿದೆ, 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ಸೆಕೆಂಡ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. 4ಕ್ಕಿಂತ ಒಳಗೆ ಬ್ಯಾಕ್ಲಾಗ್ ಇದ್ದರೆ ನೀವು ಸೆಕೆಂಡ್ ಇಯರ್ಗೆ ಹೋಗ್ಬೋದು. ಯಾವ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಓದ್ತಾ ಇರ್ತೀರ ಆ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತೆ. ನಂತರ ನಿಮಗೆ ಈಗ ನಂತರ ಬಂದುಬಿಟ್ಟು ನಾಟ್ ಮೋರ್ ದೆನ್ 4 ಲ್ಯಾಕ್ಸ್ ಇಂದ 4th semesters ಆಫ್ ಫಸ್ಟ್ ಆ್ಯಂಡ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಶಾಲೆ ಎಲಿಜಿಬಲ್ ಟು ಮೂವ್ 3rd year. ಈಗ ವಿದ್ಯಾರ್ಥಿಗಳು 3ನೇ ವರ್ಷಕ್ಕೆ ಹೋಗಬೇಕಂದ್ರೆ ನೀವು 3rd year ನೀವು ಎಂಟ್ರಿ ಕೊಡಬೇಕು ಅಂದರೆ ನೀವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ನಿಮಗೆ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇಲ್ಲ ಅಂದರೆ ನೀವು ಆರಾಮಾಗಿ 3rd year ಎಂಟ್ರಿ ಕೊಡ್ಬೋದು. ಯಾವೆಲ್ಲ VTU ವಿದ್ಯಾರ್ಥಿಗಳಿದ್ದೀರಾ ಅವರು 3rd year ರೆಗ್ಯುಲರ್ ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು 3rd year ಹೋಗಬೇಕಂದ್ರೆ ಅವರು 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ಎಲಿಜಿಬಲ್ ಇಲ್ಲ. 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ಅವರು 3rd year ಹೋಗೋಕ್ಕಾಗೋದಿಲ್ಲ. ಇನ್ ಕೇಸ್ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇಲ್ಲ ಅಂದರೆ ನಾವು VTU ವಿದ್ಯಾರ್ಥಿಗಳು ಆರಾಮಾಗಿ 3rd year ಅಡ್ಮಿಷನ್ ಆಗ್ಬೋದು. ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಎರಡೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗಿಲ್ಲ ಅಂದರೆ ನೀವು ಆರಾಮಾಗಿ 3rd year ಹೋಗ್ಬೋದು. ಇದು VTU ಇರಬೇಕು ಸಿಸ್ಟಮ್, ಯಾವುದೇ ರೀತಿ ಅಪ್ಲಿಕೇಬಲ್ ಆಗೋದಿಲ್ಲ. ಇನ್ ಕೇಸ್ 4 ಮೇಲಿದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗಿದ್ದರೆ ನೀವು 3rd year ಹೋಗೋಕ್ಕಾಗೋದಿಲ್ಲ. ಇನ್ ಕೇಸ್ 4ಕ್ಕಿಂತ 4 ಅಥವಾ 4ಕ್ಕಿಂತ ಒಳಗಿದ್ದರೆ ನೀವು ಆರಾಮಾಗಿ 3rd year ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ನಂತರ ನೀವು ನೆಕ್ಸ್ಟ್ ನೋಡೋದಾದರೆ ಇದು ಮೇನ್ ಆಗಿರುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಡೌಟ್ ಕೂಡ ಕೇಳ್ತಾ ಇದ್ದಾರೆ. ನಂತರ ಇಯರ್ ಬ್ಯಾಕ್ ಸಿಸ್ಟಮ್ ಹೇಗಿರುತ್ತಂದರೆ ಫೈನಲ್ ಇಯರ್ಗೆ ಹೋಗಬೇಕಂದ್ರೆ ಯಾವೆಲ್ಲ VTU ವಿದ್ಯಾರ್ಥಿಗಳು, ಯಾವೆಲ್ಲ VTU ರೆಗ್ಯುಲರ್ ವಿದ್ಯಾರ್ಥಿಗಳು ಫೈನಲ್ ಇಯರ್ಗೆ ಹೋಗಬೇಕಂದ್ರೆ ಅವರು ಕಂಪಲ್ಸರಿ ಆಲ್ ಪ್ರೆಸಿಪಿಟೇಟ್ಸ್ ಆಫ್ ಫಸ್ಟ್ ಇಯರ್ ಕಂಪಲ್ಸರಿ ಅವರು ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪ್ರಥಮ ಫಸ್ಟ್ ಇಯರಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಪಾಸಾಗಿ ಕ್ರೆಡಿಟ್ ಕೂಡ ಪಡ್ಕೊಂಡಿರಬೇಕಾಗುತ್ತೆ. ಅಂದರೆ ಫಸ್ಟ್ ಇಯರಲ್ಲಿ ಎಲ್ಲ ಪಾಸಾಗಿ ಕ್ರೆಡಿಟ್ನ ಪಡ್ಕೊಂಡು ನಂತರ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇಲ್ಲ ಅಂದರೆ ಮಾತ್ರ ಅವರು ಫೈನಲ್ ಇಯರ್ಗೆ ಎಲಿಜಿಬಲ್ ಆಗ್ತಾರೆ. ಇನ್ ಕೇಸ್ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ ಇದ್ದರೆ ಅವರು ಯಾವುದೇ ರೀತಿ ಫೈನಲ್ ಇಯರ್ಗೆ ಎಲಿಜಿಬಲ್ ಆಗೋದಿಲ್ಲ. ಅವರು ಫಸ್ಟ್ ಇಯರಲ್ಲಿ ಎಲ್ಲ ಪಾಸಾಗಿ ಎಲ್ಲ ಕ್ರೆಡಿಟ್ನ ಮಾಡಿ ನಂತರ ಅವರು 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇಲ್ಲ ಅಂದರೆ ಮಾತ್ರ ಅವರು ಫೈನಲ್ ಇಯರ್ಗೆ ಎಲಿಜಿಬಲ್ ಆಗ್ತಾರೆ. ಇದು ಬಂದುಬಿಟ್ಟು VTU ಇಯರ್ ಬ್ಯಾಕ್ ಸಿಸ್ಟಮ್ದ ಅಪ್ಡೇಟು. ಈಗ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಗ್ಯಾಪ್ನ ಆಯಿತು ಅಂದ್ಕೊತೀನಿ, ಒಂದು ಫಸ್ಟ್ ಇಯರಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಗ್ ಇಟ್ಕೊಳ್ಳೋಂಗಿಲ್ಲ, ನೀವು ಫೈನಲ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ಹಿಂದಿನ ವರ್ಷದಾಗಿರ್ಬೋದು ಯಾವುದೇ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇರೋಂಗಿಲ್ಲ, 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ಅಡ್ಮಿಷನ್ಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಕ್ವಾಲಿಫಿಕೇಷನ್ ಕೂಡ ಸಿಕ್ತು ಅನ್ಕೋತೀನಿ VTU ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ. ನಂತರ VTU ಡಿಪ್ಲೊಮಾ ವಿದ್ಯಾರ್ಥಿಗಳು, ಯಾರೋ VTU ಲ್ಯಾಟರಲ್ ಇಂಟರ್ ವಿದ್ಯಾರ್ಥಿಗಳು ಬರ್ತಾರೆ, ಅವರು ಕೂಡ ಸೇಮ್ ನಿಮಗೆ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ಬಟ್ ಇದು ಬಂದುಬಿಟ್ಟು ಯಾವುದಕ್ಕೆ ಅನ್ವಯಿಸೋದಿಲ್ಲ ಅಂದರೆ ನಿಮಗೆ M1 M2 ನಿಮಗೆ ಮ್ಯಾಥಮೆಟಿಕ್ಸ್ 1 ಮ್ಯಾಥಮೆಟಿಕ್ಸ್ 2 ಬರೀತಿಲ್ಲ, ಅದನ್ನು ಅವೆರಡನ್ನ ಹೊರತುಪಡಿಸಿ ನೀವು ಬೇರೆ ವಿಷಯಗಳಲ್ಲಿ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ಇಲ್ಲೂ ಕೂಡ ಅದೇ ರೀತಿ ನಾಟ್ ಮೋರ್ ದೆನ್ 4 ಬ್ಯಾಕ್ಲಾಗ್ಸ್ ರೆಫರೆಟ್ಸ್ ಅವರು ಕೂಡ ಇನ್ 2 semesters ಆಫ್ ಫಸ್ಟ್ ಇಯರ್ ಆಫ್ ದ ಪ್ರೋಗ್ರಾಮ್ ಶಾಲ್ ಬಿ ಎಲಿಜಿಬಲ್ ಟು ಮೂವ್ 3rd year. ನೀವು ಸೆಕೆಂಡ್ ಇಯರ್ಗೆ ಲ್ಯಾಟರ್ ಎಂಟ್ರಿಗಳು ಬಂದಿರ್ತೀರ, ಡೈರೆಕ್ಟ್ ಅಡ್ಮಿಷನ್ ಆಗಿರ್ತೀರ, ಅವರು ಕೂಡ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು 3rd year ಹೋಗೋಕ್ಕಾಗೋದಿಲ್ಲ. ಇನ್ ಕೇಸ್ 4ಕ್ಕಿಂತ 4 ಅಥವಾ 4ಕ್ಕಿಂತ ಒಳಗಿದ್ರೆ ನೀವು 3rd year ಅಡ್ಮಿಷನ್ ಆಗ್ಬೋದು, ಎಕ್ಸೆಪ್ಟ್ ಬಂದುಬಿಟ್ಟು M1 M2 ಹೊರತುಪಡಿಸಿ ಅಂತ ಹೇಳಿ ತಿಳಿಸಿರುತ್ತಾರೆ. ನಂತರ ಹೇಳೋದಂದರೆ ನಿಮಗೆ ಸೇಮು ನೀವು ಫೈನಲ್ ಇಯರ್ಗೆ ಹೋಗಬೇಕಂದ್ರೆ ಸೇಮು ಸೆಕೆಂಡ್ ಇಯರ್ 3rd year ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇರೋಂಗಿಲ್ಲ, ಸೆಕೆಂಡ್ ಇಯರ್ 3rd year 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇರೋಂಗಿಲ್ಲ. ಮತ್ತು ಎಕ್ಸೆಪ್ಟ್ M1 M2 ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇರೋಂಗಿಲ್ಲ, ಆ ವಿದ್ಯಾರ್ಥಿಗಳು ಫೈನಲ್ ಇಯರ್ಗೆ ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ನಿಮಗೆ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದೆ ಅಂದರೆ ನೀವು ಫೈನಲ್ ಇಯರ್ಗೆ ಎಲಿಜಿಬಲ್ ಆಗೋದಿಲ್ಲ. ಇದು VTU ಲ್ಯಾಟರಲ್ ವಿದ್ಯಾರ್ಥಿಗಳು.
ಅವರು M1 M2 ಹೊರತುಪಡಿಸಿ 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ಫೈನಲ್ ಇಯರ್ಗೆ ಎಂಟ್ರಿ ಕೊಡೋಂಗಿಲ್ಲ. ಇನ್ ಕೇಸ್ 4ಕ್ಕಿಂತ ಒಳಗೆ ಬ್ಯಾಕ್ಲಾಗ್ ಇದ್ದರೆ ನೀವು ಫೈನಲ್ ಇಯರ್ಗೆ ಆರಾಮಾಗಿ ನೀವು ಎಂಟ್ರಿ ಕೊಡ್ಬೋದು ಅಂತೇಳಿ ಇಲ್ಲಿ ತಿಳಿಸಿರುತ್ತಾರೆ. ನಂತರ M1 M2 ಅದನ್ನು ಮೆನ್ಷನ್ ಮಾಡಿದ ಪ್ರಕಾರ ವಿದ್ಯಾರ್ಥಿಗಳು ನಿಮಗೆ ಸಿ ರಿಕ್ರೂಟ್ಮೆಂಟ್ಸ್ ಮತ್ತು ಮಾಮೂಲಿ ಎಕ್ಸಾಮಿಗೆ ನೀವು ಅಟೆಂಡ್ ಆಗಿರಬೇಕಾಗುತ್ತೆ. ಇನ್ ಕೇಸ್ ನೀವು ಸಿ ಎನ್ನು ಅಟೆಂಡ್ ಮಾಡಿಲ್ಲ, ಎಕ್ಸಾಮ್ಗೆ ಅಟೆಂಡ್ ಮಾಡಿಲ್ಲ ಅಂದರೆ ಅವರಿಗೆ ಪ್ರಾರಂಭ ಆಗುತ್ತೆ. ಅವರು ಕೂಡ ಕಂಪಲ್ಸರಿ ಸಿ ಐ ಮತ್ತು ಎಕ್ಸಾಮ್ಗೆ ಅಟೆಂಡ್ ಆಗಿರಬೇಕಾಗುತ್ತೆ. VTU ಲೆಟರ್ ಎಂಟ್ರಿ ಸ್ಟೂಡೆಂಟ್ಸು M1 M2 ಹೇಳ್ತಾ ಇದ್ದೀನಿ ನಾನು. ನಂತರ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂದ್ಕೋತೀನಿ, ಯಾವ ರೀತಿ VTU ಏರ್ಬ್ಯಾಗ್ ಸಿಸ್ಟಮ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ಈ ವರ್ಷದಿಂದ VTU ಏರ್ಬ್ಯಾಗ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡೋ ಡೌಟು, 4ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗೋಕ್ಕಾಗೋದಿಲ್ಲ. ಫಸ್ಟ್ ಇಯರಲ್ಲಿ ನೀವು ಬ್ಯಾಕ್ಲಾಗ್ ಇದ್ದರೆ, ಫಸ್ಟ್ ಇಯರಲ್ಲಿ ಯಾವುದೇ ಒಂದು ವಾರ ಒಂದು ಬ್ಯಾಕ್ಲಾಗ್ ಇದ್ದರೆ ನೀವು ಫೈನಲ್ ಇಯರ್ಗೆ ಯಾವುದೇ ಕಾರಣಕ್ಕೆ ಹೋಗೋಕ್ಕಾಗೋದಿಲ್ಲ. ಇದು VTU ಏರ್ಬ್ಯಾಗ್ ಸಿಸ್ಟಮ್ ಅಪ್ಡೇಟ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.